ವೀಕ್ಷಕರೇ ನಮಸ್ಕಾರ. ಈದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ದೇಶದಲ್ಲಿ ಲೋಕಸಭಾ ಚುನಾವಣೆ ಆರಂಭಕ್ಕೆ ಇನ್ನೂ ಒಂದು ವಾರ ಅಷ್ಟೇ ಬಾಕಿ ಇದೆ. ಆದರೆ ಈ ಬಾರಿಯ ಚುನಾವಣೆಯು ಒಂದು ರೀತಿ ನೀರಸವಾಗಿ ಹೋಗ್ಬಿಟ್ಟಿದೆ. ಒಂದು ಕಡೆಯಲ್ಲಿ ಆಡಳಿತದಲ್ಲಿರೋ ಬಿಜೆಪಿ ಅಬ್ ಕಿ ಬಾರ್ 400 ಪಾರ್, ಅಂದರೆ ಈ ಬಾರಿ ನಾವು 400ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತ ಹೇಳಿದೆ. ಇನ್ನೊಂದು ಕಡೆ ವಿಪಕ್ಷಗಳ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಯನ್ನೇ ಸೀಸ್ ಮಾಡಲಾಗಿದೆ, ನೋಟಿಸ್ ನೀಡಲಾಗ್ತಾ ಇದೆ. ಇಬ್ಬರು ವಿಪಕ್ಷಗಳ ಮುಖ್ಯಮಂತ್ರಿಗಳನ್ನು ಜೈಲಿಗೆ ಹಾಕಲಾಗಿದೆ. ಇಡಿ ಬಂಧನದ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಸಲ್ಲಿಸಿದ ಅರ್ಜಿ ಸಹ ವಜಾ ಆಗಿದೆ. ಈ ನಡುವೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಪ್ರಸಾರ ಮಾಡಬೇಕಾದಂತಹ ಮಾಧ್ಯಮಗಳು ನರೇಂದ್ರ ಮೋದಿ ಮತ್ತು ಆರ್ಎಸ್ಎಸ್ನ ಕಾಲಾಳಿನಂತೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ದೇಶದ ಪ್ರಧಾನಿ ತಮ್ಮ ಹುದ್ದೆಯ ಘನತೆಯಿಂದ ಕೆಳಕ್ಕಿಳಿದು ಚುನಾವಣಾ ಪ್ರಚಾರದಲ್ಲಿ ರಿಲಿಜಿಯಸ್ ಕಾರ್ಡ್ ಅನ್ನ ಪ್ರಯೋಗ ಮಾಡಿದ್ದಾರೆ. ಧರ್ಮದ ಆಧಾರದಲ್ಲಿ ಪ್ರಚಾರ ಮಾಡೋಕೆ ಶುರು ಮಾಡಿಕೊಂಡಿದ್ದಾರೆ. ನಾವು ಕಳೆದ ಕೆಲವು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣಗಳನ್ನು ನೋಡಿದರೆ ಅವರು ಯಾವಾಗ ಸೇಫ್ ಝೋನಿಂದ ಹೊರಗಿರ್ತಾರೋ ಆವಾಗ ಮಾತ್ರ ಧರ್ಮದ ಆಧಾರದಲ್ಲಿ ಭಾಷಣಗಳನ್ನು ಮಾಡ್ತಾರೆ. ಪ್ರಧಾನಿ ಸೇಫ್ ಝೋನ್ಗೆ ಹೋಗಬೇಕಾದ್ರೆ ಹಿಂದೂ ಮುಸ್ಲಿಂ ಅನ್ನೋ ರಾಜಕಾರಣವನ್ನು ಮಾಡ್ತಾರೆ. ತಮ್ಮ ಕಾಲಡಿ ಭೂಮಿ ಕುಸಿತಾ ಇದೆ ಅಂತ ಗೊತ್ತಾದಾಗ ಅವರ ಬೆವರಳಿಯತ್ತೆ. ಆಗ ಮಂದಿರ, ಕಾಶ್ಮೀರ, ಮುಸ್ಲಿಂ ಮತ್ತು ಪಾಕಿಸ್ತಾನದ ವಿಚಾರಕ್ಕೆ ಬರ್ತಾರೆ ಅನ್ನೋದು ಪಕ್ಕ ಆಗತ್ತೆ. ಕಳೆದ ಕೆಲವು ದಿನಗಳಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನೇ ಮಾಡ್ತಾ ಇರೋದು. ಆದರೆ ನೀವು ಇದರ ಬಗ್ಗೆ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆ ಬಗ್ಗೆ ಆಗಲಿ ಹೆಚ್ಚಿನ ಸುದ್ದಿ ನೋಡಿರೋಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಸುದ್ದಿವಾಹಿನಿಗಳಿಗೆ ಅಂತಹ ಸುದ್ದಿಗಳೇ ಬೇಡವಾಗಿ ಹೋಗ್ಬಿಟ್ಟಿದೆ. ಈ ನಡುವೆ ಮುಸ್ಲಿಂ ಲೀಗ್ ಸಹಾಯದಿಂದ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದೆಯಾ ಅನ್ನೋ ಸುದ್ದಿ ಮಾಡಲಾಗ್ತಾ ಇದೆ. ಯಾಕಂದರೆ ಅದನ್ನು ಹೇಳಿರೋದು ಪ್ರಧಾನಿ ನರೇಂದ್ರ ಮೋದಿಯವರಲ್ವಾ. ಮೋದಿ ಹೇಳಿದ ಮೇಲೆ ಅದೇನೇ ಆದರೂ ಕೂಡ ನಾವು ಸುದ್ದಿ ಮಾಡೇ ಮಾಡ್ತೀವಿ ಅನ್ನೋದು ಮಾಧ್ಯಮಗಳದ್ದು. ಯಾಕಂದರೆ ಅವ್ರ ಕೆಲಸನೇ ಅದಲ್ವಾ. ಕಳೆದ 10 ವರ್ಷದಲ್ಲಿ ಅದೆಷ್ಟೋ ಕೋಟ್ಯಾಂತರ ರೂಪಾಯಿಯನ್ನು ಮೋದಿ ಸರ್ಕಾರ ಮಾಧ್ಯಮಕ್ಕೆ ನೀಡಿಲ್ವಾ. ಈಗ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಮೋದಿ ಪ್ರಿಯರನ್ನೇ ಆಂಕರ್ಗಳನ್ನಾಗಿ ಮಾಡಲಾಗ್ತಾ ಇದೆ. ಎಷ್ಟು ಅಂತಂದರೆ ಮಾಧ್ಯಮದಲ್ಲಿ 1 ವರ್ಷ ಎಕ್ಸ್ಪೀರಿಯನ್ಸ್ ಇರುವವರಿಗಾದರೂ ಕೂಡ ಈ ದೊಡ್ಡ ದೊಡ್ಡ ಆಂಕರ್ಗಳಿಗಿಂತ ಹೆಚ್ಚಿನ ಜ್ಞಾನ ಇರುತ್ತೆ. ಮಾಧ್ಯಮಗಳು ಬರೀ ದ್ವೇಷ ಮತ್ತು ವಾಕ್ ಚಾತುರ್ಯದಿಂದಾನೇ ಕಳೆದ 10 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದಿಸ್ಬಿಟ್ಟಿದ್ದಾರೆ. ಬರೀ ಕೆಲವು ಮಾಧ್ಯಮಗಳು ಮಾತ್ರ ಅಲ್ಲ, ದೊಡ್ಡ ಕ್ರಾಂತಿಕಾರಿ ಮಾಧ್ಯಮಗಳು ಅಂತ ಹೆಸರು ಪಡೆದಿದ್ದಂಥ ಮಾಧ್ಯಮಗಳು ಕೂಡ ಈಗ ಯೂಟರ್ನ್ ಹೊಡೆದು ಮೋದಿ ಭಕ್ತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಬಗ್ಗೆ ಪ್ರಧಾನಿ ಮೋದಿ ಹೇಳಿಕೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಲೀಗ್ನ ಛಾಪು ಕಾಣಿಸುತ್ತೆ ಅಂತ ಪ್ರಧಾನಿ ಹೇಳ್ಕೊಂಡಿದ್ದಾರೆ. ಇದನ್ನು ಏನೋ ಜಾಗತಿಕ ವಿಷಯ ಅನ್ನೋ ರೀತಿ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದೆ. ಮೋದಿ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಟೀಕೆ ಮಾಡೋಕ್ಕೆ ಕಾರಣನೂ ಇದೆ. ಕಾಂಗ್ರೆಸ್ ಉದಾರವಾದಿ, ಸಂವಿಧಾನವಾದಿ, ಪ್ರಜಾಪ್ರಭುತ್ವವಾದಿ, ಸೌಹಾರ್ದಯುತ, ಕೋಮುವಾದಿ ವಿರೋಧಿ ಪ್ರಣಾಳಿಕೆಯನ್ನು ತರುವಂಥ ಪ್ರಯತ್ನವನ್ನು ಮಾಡಿದೆ. ಕಾನೂನಿನ ದುರ್ಬಳಕೆಯಾಗುವ ಬಗ್ಗೆಯೂ ಸಹ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪಿಸಿದೆ. ಅದರಲ್ಲೂ ಈ ಕಾಲದಲ್ಲಿ ಅಲ್ಪಸಂಖ್ಯಾತರ ಸಮಸ್ಯೆ ಬಗ್ಗೆ ಮಾತನಾಡೋದಕ್ಕಿಂತ ದೊಡ್ಡ ಅಪರಾಧ ಯಾವುದಿದೆ ಹೇಳಿ? ಅದಕ್ಕಾಗಿಯೇ ಪ್ರಧಾನಿ ಮೋದಿ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಲೀಗ್ನ ಛಾಪಿದೆ ಅಂತ 3 ದಿನದಲ್ಲಿ 2 ಬಾರಿ ಹೇಳಿದ್ದಾರೆ. ಸೊ ಪ್ರಣಾಳಿಕೆಯ ಉಳಿದ ಭಾಗ ಎಡಪಂಥೀಯರ ಪ್ರಾಬಲ್ಯ ಹೊಂದಿದೆ ಅಂತ ಕೂಡ ಪ್ರಧಾನಿ ಹೇಳಿದ್ರು. ದೇಶದಲ್ಲಿ ಬೇರೆ ಬೇರೆ ಕಮ್ಯುನಿಸ್ಟ್ ಪಕ್ಷಗಳಿದೆ, ಕೇರಳದಲ್ಲಿ ಎಡರಂಗದ ಸರ್ಕಾರ ಇದೆ. ಆದರೆ ಪ್ರಧಾನಿ ಮೋದಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಎಡಚಿಂತನೆ ಇರೋದು ಅತಿದೊಡ್ಡ ಅಪರಾಧ ಅನ್ನೋ ರೀತಿ ಮಾತಾಡಿದೆ. ಮೋದಿ ಭಾಷಣದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನೀವೇ ಒಮ್ಮೆ ಕೇಳಿ. ಕಾಂಗ್ರೆಸ್ ಗೆ ಘೋಷಣಾ ಪತ್ರ ಮೇ ವಹಿ ಸೋಚ್ ಝಲಕ್ತಿ ಹೈ ಜೋ ಸೋಚ್ ಆಜಾದಿ ಕೆ ಆಂದೋಲನ್ ಕೆ ಸಮಯ ಮುಸ್ಲಿಂ ಲೀಗ್ ಮೇ ಥೀ. ಕಾಂಗ್ರೆಸ್ ಕೆ ಘೋಷಣಾ ಪತ್ರ ಮೇ ಪೂರಿ ತರ ಮುಸ್ಲಿಂ ಲೀಗ್ ಕಿ ಛಾಪ್ ಹೈ. ಔರ್ ಇಸ್ ಮುಸ್ಲಿಂ ಲೀಗ್ ವಾಲೆ ಘೋಷಣಾ ಪತ್ರ ಮೇ ಜೊ ಕುಛ್ ಹಿಸ್ಸಾ ಬಚಾ ಖುಚಾ ರಹ ಗಯಾ ಉಸ್ಮೇ ವಾಮಪಂಥೀ ಪೂರಿ ತರ ಹಾವಿ ಹೋ ಚುಕೆ ಹೈ. ನೀವು ಮೊದಲು ನಾವು ಹೇಳುವಂಥ ಒಂದು ಕಥೆಯನ್ನ ಕೇಳಬೇಕು. ನಮ್ಮ ದೇಶದಲ್ಲಿ ಈ ಹಿಂದೆ ಚುನಾವಣಾ ಆಯೋಗ ಅಂತ ಒಂದಿತ್ತು. ಇದರ ಕೆಲಸ ಜಾತಿ ಧರ್ಮ ಭೇದವಿಲ್ಲದೇನೆ ಸರಿಯಾದ ರೀತಿಯಲ್ಲಿ ಚುನಾವಣೆ ನಡೆಸೋಕೆ ಸಾಧ್ಯವಾಗುವಂಥ ಚುನಾವಣಾ ಸಂಹಿತೆಯನ್ನು ಜಾರಿ ಮಾಡೋದು ಮತ್ತು ಅದು ಸರಿಯಾಗಿ ಪಾಲಿಕೆ ಆಗ್ತಾ ಇದೆಯಾ ಅನ್ನೋದನ್ನು ನೋಡೋದಾಗಿತ್ತು. ಜಾತಿ ಧರ್ಮ ಆಧಾರದಲ್ಲಿ ಮತಯಾಚಿಸಬಾರ್ದು, ಮಸೀದಿ ಚರ್ಚು ದೇವಾಲಯಗಳಲ್ಲಿ ಚುನಾವಣಾ ಪ್ರಚಾರ ಮಾಡಬಾರ್ದು ಅಂತ ಚುನಾವಣಾ ಆಯೋಗದ ಈ ನೀತಿ ಸಂಹಿತೆ ಹೇಳುತ್ತೆ. ಆದರೆ ಇವೆಲ್ಲವೂ ಕೂಡ ಆಗ್ತಾ ಇದೆ ಈಗ.
ಯಾಕಂದ್ರೆ ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗ ಇದ್ರೂ ಒಂದೇ ಇಲ್ಲದೇ ಇದ್ರೂ ಒಂದೇ ಅನ್ನೋ ಮಟ್ಟಕ್ಕೆ ತಲುಪಿಬಿಟ್ಟಿದೆ. ಅಷ್ಟಕ್ಕೂ ಯಾರೋ ಸಣ್ಣ ಪುಟ್ಟ ನಾಯಕರು ಈ ನೀತಿ ಸಂಹಿತೆ ಉಲ್ಲಂಘಿಸಿ ಪ್ರಚಾರ ಮಾಡ್ತಿರೋದಲ್ಲ, ದೇಶದ ಪ್ರಧಾನಿಯೇ ಮಾಡ್ತಾ ಇರೋದು. ಇನ್ನು ಇದು ಬಾಯಿ ತಪ್ಪಿ ಒಂದ್ ಬಾರಿ ಹೇಳಿರುವಂತ ಹೇಳಿಕೆ ಏನಲ್ಲ, ಬದಲಾಗಿ ಆಲೋಚಿಸಿ ಒಂದಲ್ಲ ಎರಡು ಬಾರಿ ಮಾಡಿರುವಂತ ಭಾಷಣದಲ್ಲಿ ಇದು ಉಲ್ಲೇಖ ಆಗಿದೆ. ಮೂರು ದಿನಗಳಲ್ಲಿ ಎರಡು ಬಾರಿ ಈ ಭಾಷಣ ಮಾಡಿದ್ದಾರೆ. ಇದಕ್ಕೂ ಮೊದಲೇ ನಾವು ನಿಮಗೆ ಹೇಳಿದಂತೆ ಪ್ರಧಾನಿ ಮೋದಿಗೆ ಈ ಕಮ್ಯುನಲ್ ಝೋನೇ ಸೇಫ್ ಝೋನ್ ಆಗಿಬಿಟ್ಟಿದೆ. ಅದರಿಂದಾಗಿ ಈ ಧರ್ಮದ ಆಧಾರದಲ್ಲಿ ಮತಯಾಚನೆ ಮಾಡ್ತಾ ಇರೋದು. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರನ್ನು ನೀಡಿದೆ. ಆದರೆ ಆಯೋಗ ಪ್ರಧಾನಿ ವಿರುದ್ಧ ಕ್ರಮ ಕೈಗೊಳ್ಳಲ್ಲ ಬಿಡಿ, ಅದು ಬೇರೆ ವಿಷಯ. ಆದರೆ ಮೋದಿ ಮಾತ್ರ ಧರ್ಮದ ಆಧಾರದಲ್ಲಿ ಭಾಷಣ ಮಾಡ್ತಾನೆ ಇರ್ತಾರೆ, ಮುಂದೆ ಕೂಡ ಮಾಡ್ತಾರೆ. ಇನ್ನು ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಗೆ ಕಾಂಗ್ರೆಸ್ ಬರದೆ ಭಗವಂತ ಶ್ರೀರಾಮನಿಗೆ ಅವಮಾನ ಮಾಡಿದೆ. ರಾಮನವಮಿ ಬರ್ತಾ ಇದೆ, ಕಾಂಗ್ರೆಸ್ನವರ ಪಾಪವನ್ನ ಮರಿಬೇಡಿ ಅಂತ ಧರ್ಮದ ಆಧಾರದಲ್ಲಿ ಚುನಾವಣಾ ಪ್ರಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಾಡಿದ್ದಾರೆ. ಮಣಿಪುರದಲ್ಲಿ ಹಿಂಸಾಚಾರ ನಡೆದು 200ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿರಾರು ಜನ ಮನೆ ಮಠ ಕಳ್ಕೊಂಡು ನಿರಾಶ್ರಿತ ಕೇಂದ್ರದಲ್ಲಿದ್ದಾರೆ. ಇಂದಿಗೂ ಕೂಡ ಮಣಿಪುರದಲ್ಲಿ ಅನಿಶ್ಚಿತತೆ ಇದೆ. ಆದರೆ ದೇಶದ ಯಾವುದೇ ಮೂಲೆಯಲ್ಲಿ ಜನರಿಗೆ ತೊಂದರೆಯಾದರೂ ಕೂಡ ಅದರ ಬಗ್ಗೆ ಮಾತಾಡಬೇಕಾದಂಥ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿ ಬಾಯಲ್ಲಿ ಈ ಹಿಂಸಾಚಾರ ಆರಂಭವಾಗಿ 2 ತಿಂಗಳಾದರೂ ಕೂಡ ಒಂದೇ ಒಂದು ಮಾತು ಬಂದಿರಲಿಲ್ಲ. ಬರೀ ಮಣಿಪುರ ಅನ್ನೋ ಹೆಸರು ಸಹ ಬಂದಿರಲಿಲ್ಲ. ಈವರೆಗೂ ಮಣಿಪುರಕ್ಕೆ ಭೇಟಿ ಸಹ ನೀಡಿಲ್ಲ. ಆದರೆ ಅದು ಮಾತ್ರ ಅಪರಾಧ ಆಗೋದಿಲ್ವಾ? ಆದರೆ ವಿಪಕ್ಷಗಳು ರಾಮ ಮಂದಿರ ಉದ್ಘಾಟನೆಗೆ ಹೋಗದೇ ಇದ್ರೆ ಮಾತ್ರ ಅದು ಪಾಪ ಆಗತ್ತೆ. ದೇಶದ ಯುವಕರು, ಮಹಿಳೆಯರು, ರೈತರು, ಕಾರ್ಮಿಕರ ಬಗ್ಗೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಿದೆ. ಕೋವಿಡ್ನಲ್ಲಿ ಸಾವನ್ನಪ್ಪಿದವರ ಬಗ್ಗೆಯೂ ಸಹ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪಿಸಿದೆ. ಬಡ ಮಹಿಳೆಯರಿಗಾಗಿ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿ ನೀಡುವ ಪ್ರಸ್ತಾಪವನ್ನು ಕಾಂಗ್ರೆಸ್ ಮಾಡಿದೆ. ಅಗ್ನಿವೀರ್ನಂತಹ ಯೋಜನೆಗಳನ್ನು ಸಹ ರದ್ದು ಮಾಡೋ ಬಗ್ಗೆ ಪ್ರಸ್ತಾಪವನ್ನು ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಮಾಡಲಾಗಿದೆ. ರೈತರ ಪ್ರತಿಭಟನೆ, ನಿರುದ್ಯೋಗ, ಕಾಶ್ಮೀರ, ಮಣಿಪುರದ ಬಗ್ಗೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದೆ. ಆದರೆ ತಪ್ಪಾಗಿ ಒಂದೆರಡು ವಿಚಾರವನ್ನು ಕೂಡ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿಬಿಟ್ಟಿದೆ. ಭಾರತದ ಧಾರ್ಮಿಕ ಅಲ್ಪಸಂಖ್ಯಾತರ ಬಗ್ಗೆ ಪ್ರಸ್ತಾಪ ಮಾಡಿದೆ. ಅವರ ಜೀವನ ಘನತೆ ಬಗ್ಗೆಯೂ ಸಹ ಉಲ್ಲೇಖಿಸಿದೆ. ನೀವು ಯಾವ ಆಹಾರ ತಿಂತೀರಿ, ಯಾರನ್ನ ಪ್ರೀತಿಸ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಆ ವಿಚಾರದಲ್ಲಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ನ ಸರ್ಕಾರ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ. ಯಾರಾದರೂ ಬಹಿರಂಗವಾಗಿ ನಮಾಜ್ ಮಾಡಿದರೆ ಪೊಲೀಸರು ಕಾಲಿನಿಂದ ಒದ್ದು ಎಬ್ಬಿಸುವಂತಹ ಆಡಳಿತ ನಮ್ಮದಿರುವಾಗ, ಗುರುಗ್ರಾಮದಂತಹ ಪ್ರದೇಶದಲ್ಲಿ ಮಸೀದಿ ನಿರ್ಮಾಣಕ್ಕೆ ಅವಕಾಶ ಇಲ್ಲದೇ ಇರುವಾಗ ನೀವು ಧಾರ್ಮಿಕ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿದರೆ ನೀವು BJP ಸರ್ಕಾರದ ಕೆಂಗಣಿಗೆ ಗುರಿಯಾಗೋದು ಸಹಜ. BJP ಮುಸ್ಲಿಮರನ್ನ ರಾಜಕೀಯವಾಗಿ ಸಂಪೂರ್ಣವಾಗಿ ನಾಶ ಮಾಡೋಕೆ ಪ್ರಯತ್ನಿಸ್ತಾ ಇರುವಾಗ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಅಲ್ಪಸಂಖ್ಯಾತರ ಘನತೆ ಬಗ್ಗೆ ಮಾತಾಡಿದರೆ ಅವ್ರು ಸುಮ್ಮನಿರ್ತಾರಾ? ಆದರೆ ಮೋದಿ ಹೀಗೆ ಹೇಳಿದ್ದು ಯಾಕೆ ಅಂತ ಕಾಂಗ್ರೆಸ್ ಮುಖಂಡರಾದ ಸುಪ್ರಿಯಾ ಶ್ರೀನಾಥ್ ಅವರು ಹೇಳಿದ್ದಾರೆ. ಕ್ಯೂ ಮೋದಿ ಜಿ ನೆ ಐಸಾ ಕಹಾ, ಕಭಿ ಆಪ್ನೆ ಸೋಚಾ ಹೈ? ಕುಚ್ ಔರ್ ಕಹ ಸಕ್ತೆ ಥೆ, ಕಹ ಸಕ್ತೆ ಥೆ ಕಿ ಯೆ ಗಲತ್ ಹೈ, ಯೆ ನಹೀ ಸಂಭವ ಹೈ, ಯೆ ನಹೀ ಹೋಗಾ, ಕುಚ್ ಭಿ ಕಹ ಸಕ್ತೆ ಥೆ, ಯೆ ಕ್ಯೂ ಕಹಾ? ಕ್ಯೂಂಕಿ ಯಹಿ ದಿಲ್ ಕಾ ಪ್ರೇಮ ಹೈ, ಇಶ್ಕ್ ಔರ್ ಮುಷ್ಕ್ ಛುಪಾಯೆ ನಹೀ ಛುಪ್ತೆ ಹೈ, ಔರ್ ಮೋದಿ ಜಿ ಔರ್ ಮೋದಿ ಜಿ ಕೆ ಪುರ್ಖೋ ಕಾ ಮುಸ್ಲಿಮ್ ಲೀಗ್ ಸೆ ಐಸಾ ಇಶ್ಕ್ ಹೈ ಜೋ ಛುಪ್ತಾ ನಹೀ ಹೈ. ಆಪ್ಕೋ ಯಾದ್ ಹೋಗಾ 1942 ಮೇ ಜಬ್ ಮಹಾತ್ಮಾ ಕೆ ಆವಾಹನ ಪರ್ ಮೌಲಾನಾ ಆಜಾದ್ ಕಾಂಗ್ರೆಸ್ ಕೆ ಅಧ್ಯಕ್ಷ ಥೆ, ಸಾರಾ ದೇಶ ಸಡಕೋ ಪರ್ ಥಾ, ಕರೋ ಯಾ ಮರೋ ಕಾ ನಾರಾ ಥಾ, ಭಾರತ್ ಛೋಡೋ ಆಂದೋಲನ ಚಲ್ ರಹಾ ಥಾ, ಔರ್ ಐಸೆ ಮೇ ಶ್ಯಾಮಾ ಪ್ರಸಾದ್ ಮುಖರ್ಜಿ ಬಂಗಾಲ್ ಮೇ, ಮೋದಿ ಜಿ ಕೆ ಪುರ್ಖೆ ಸಿಂಧ್ ಮೇ, ಮೋದಿ ಜಿ ಕೆ ಪುರ್ಖೆ ನಾರ್ಥ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್ ಮೇ ಮುಸ್ಲಿಂ ಲೀಗ್ ಕೆ ಸಾಥ್ ಮಿಲ್ಕರ್ ಸಿರ್ಫ್ ಸರ್ಕಾರ ಹಿ ನಹಿ ಚಲಾ ರಹೆ ಥೆ, ಅಂಗ್ರೇಜೋ ಕೋ ಚಿಠಿಯಾ ಲಿಖ್ ಕರ್ ಯೇ ಭಿ ಸಲಾಹ್ ಔರ್ ಮಶ್ವರಾ ದೇ ರಹೆ ಥೆ ಕಿ ಇಸ್ ಆಂದೋಲನ್ ಕಾ ಕೈಸೆ ದಮನ್ ಕಿಯಾ ಜಾಯೆ. ಯೇ ನಾ ಹಮಾರೆ ಸಗೆ, ನಾ ಆಪ್ಕೆ ಸಗೆ, ನಾ ಭಾರತ್ ಮಾ ಕೆ ಸಗೆ, ಯೇ ಹಮೇಶಾ ಸೆ ಸಗೆ ವಿಭಾಜನಕಾರಿ ಲೋಗೋ ಕೆ ಹೈ, ವಿಭಾಜನಕಾರಿ ಪಾರ್ಟಿಯೋ ಕೆ ಹೈ, ಚಾಹೆ ವೋ ಮುಸ್ಲಿಂ ಲೀಗ್ ಹೋ ಯಾ ಫಿರ್ ಅಂಗ್ರೇಜ್ ಹೋ. ಔರ್ ಅಸಲಿಯತ್ ಯೇ ಭಿ ಹೈ ಕಿ ಜಬ್ ಸೆ ಹಮಾರಾ ಮ್ಯಾನಿಫೆಸ್ಟೋ ಜಾರಿ ಹುವಾ ಹೈ, BJP ಮೇ ಖಲ್ಬಲಿ ಮಚಿ ಹುಯಿ ಹೈ, ಬೇಚಾರೋ ಕೋ ಸಮಜ್ ಹಿ ಮೇ ನಹೀ ಆ ರಹಾ ಹೈ ಕ್ಯಾ ಕಿಯಾ ಜಾಯೆ. ವೈಸೆ ಹಿ 180 ಪರ್ ಅಟಕೆ ಹುವೆ ಹೈ, ಶನೇ ಶನೇ ವೋ ಅಬ್ ಕಮ್ ಹೋತಾ ಜಾ ರಹಾ ಹೈ. ಔರ್ ಇಸಿಲಿಯೇ ಮೇ ಏಕ್ ಮಿನಿಟ್ ಮೇ ಜರೂರ್ ಅಪ್ನೆ ಮ್ಯಾನಿಫೆಸ್ಟೋ ಕಾ, ಜರೂರ್ ಅಪ್ನೆ ನ್ಯಾಯ ಪತ್ರ ಕಾ ಜಿಕ್ರ ಕರ್ನಾ ಚಾಹತಿ ಹೂ. ಕ್ಯೂ ಕ್ಯೂ ಹಮೇ ಫಕ್ರ ಹೈ ಇಸ್ ಪರ್, ಕ್ಯೂ ಲೋಗ್ ಕಹ ರಹೆ ಕಿ ಏಕ್ ವ್ಯಾಪಕ ದೃಷ್ಟಿಕೋಣ ಹೈ, ಕ್ಯೂ ಲೋಗ್ ಕಹ ರಹೆ ಕಿ ಯಹಿ ದೇಶ್ ಕಿ ತಕ್ದೀರ್ ಔರ್ ತಸ್ವೀರ್ ಬದಲೇಗಾ. ಹರ್ ಉಸ್ ಸಮಸ್ಯಾ ಕಾ, ಚಾಹೆ ವೋ ಬೇರೋಜ್ಗಾರಿ ಹೋ, ಮಹಂಗಾಯಿ ಹೋ, ಆರ್ಥಿಕ ಅಸಮಾನತಾ ಹೋ, ಗರೀಬಿ ಹೋ, ಭುಖಮರಿ ಹೋ, ಮಹಿಳಾಓ ಕೆ ಖಿಲಾಫ್ ಅಪರಾಧ ಹೋ, ಹರ್ ಉಸ್ ಸಮಸ್ಯಾ ಕಾ ಜಿಸ್ಕೋ ದೇಶ್ ನೆ 10 ಸಾಲ್ ಮೇ ಝೇಲಾ ಹೈ, ಇಸ್ ಮ್ಯಾನಿಫೆಸ್ಟೋ ಮೇ ಪೂರಿ ತರಹ ಸೆ ಸಮಾಧಾನ ಹೈ.
ಮೋದಿಯವರು ಯಾಕೆ ಹೀಗೆ ಹೇಳಿದ್ರು ಅಂತ ನೀವು ಎಂದಾದರೂ ಯೋಚಿಸಿದ್ದೀರಾ? ಮೋದಿಯವರು ಇದು ತಪ್ಪು ಅಂತ ಹೇಳ್ಬೋದಿತ್ತು, ಇದು ಅಸಾಧ್ಯ ಅಂತ ಏನಾದರೂ ಹೇಳ್ಬೋದಿತ್ತು, ಆದರೆ ಮುಸ್ಲಿಂ ಲೀಗ್ ಬಗ್ಗೆನೇ ಹೇಳಿರೋದು ಯಾಕೆ? ಯಾಕಂದರೆ ಅದೇ ಬಿ ಜೆ ಪಿಯ ಪ್ರೀತಿ. ಪ್ರೀತಿ ಮತ್ತು ಸುಗಂಧವನ್ನು ಮುಚ್ಚಿಡೋಕೆ ಆಗೋದಿಲ್ಲ ಅಂತಾರಲ್ವಾ, ಹಾಗೇನೆ ಇದು ಕೂಡ. ಬಿ ಜೆ ಪಿಯ ಸೈದ್ಧಾಂತಿಕ ಪೂರ್ವಜರು ಭಾರತೀಯರ ವಿರುದ್ಧ ಬ್ರಿಟಿಷ್ ಮುಸ್ಲಿಂ ಲೀಗನ್ನು ಬೆಂಬಲಿಸಿದ್ರು ಅಂತ ಹೇಳಿದ್ದಾರೆ. ಭಾರತ ಬಿಟ್ಟು ತೊಲಗಿ ಆಂದೋಲನದ ಸಮಯದಲ್ಲಿ ಮಾಡು ಇಲ್ಲವೇ ಮಡಿ ಅನ್ನೋ ಘೋಷಣೆ ಕೂಗ್ತಾ ಇದ್ದ ಟೈಮ್ನಲ್ಲಿ ಬಿ ಜೆ ಪಿಯ ಪೂರ್ವಜರು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಮುಸ್ಲಿಂ ಲೀಗ್ನ ಜೊತೆ ಸೇರಿ ಸರ್ಕಾರ ನಡೆಸ್ತಾ ಇದ್ದಿದ್ದು ಮಾತ್ರ ಅಲ್ಲ, ಈ ಭಾರತ ಬಿಟ್ಟು ತೊಲಗಿ ಆಂದೋಲನವನ್ನು ಹೇಗೆ ಹತ್ತಿಕ್ಕೋದು ಅಂತ ಬ್ರಿಟಿಷರಿಗೆ ಪತ್ರದ ಮೂಲಕ ತಿಳಿಸ್ತಾ ಇದ್ರು. ಬಿ ಜೆ ಪಿ ಎಂದಿಗೂ ಕೂಡ ನಮ್ಮ ನಿಮ್ಮ ಆಪ್ತವಲ್ಲ, ಎಂದಿಗೂ ವಿಭಜನಾಕಾರಿ ಪಕ್ಷದ ಆಪ್ತ, ಇದು ಮುಸ್ಲಿಂ ಲೀಗ್ ಆಗಲಿ ಅಥವಾ ಬ್ರಿಟಿಷರೇ ಆಗಿರಲಿ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಪ್ರಣಾಳಿಕೆ ಜಾರಿಯಾದ ನಂತರ ಬಿ ಜೆ ಪಿ ಆತಂಕಕ್ಕೆ ಎದುರಾಗಿದೆ. ಈಗಾಗಲೇ 180 ಸೀಟ್ಗೆ ಇಳಿದು ಬಿಟ್ಟಿದೆ. ಈ ಸಂಖ್ಯೆ ಇನ್ನಷ್ಟು ಕಡಿಮೆ ಆಗೋ ಭಯ ಬಿ ಜೆ ಪಿಗೆ ಇದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮುಸ್ಲಿಂ ಲೀಗ್ನೊಂದಿಗೆ ಬಿ ಜೆ ಪಿ ನಂಟಿನ ಬಗ್ಗೆ, ಭಾರತ ಬಿಟ್ಟು ತೊಲಗಿ ಆಂದೋಲನವನ್ನು ಹೇಗೆ ಹತ್ತಿಕ್ಕಲು ಬಿ ಜೆ ಪಿ ಪ್ರಯತ್ನ ಮಾಡಿದೆ ಅನ್ನೋ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಈ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮೋದಿ ಶಾ ಅವರ ರಾಜಕೀಯ ಮತ್ತು ಸೈದ್ಧಾಂತಿಕ ಪೂರ್ವಜರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯರ ವಿರುದ್ಧವಾಗಿ ಬ್ರಿಟಿಷ್ ಮತ್ತು ಮುಸ್ಲಿಂ ಲೀಗನ್ನು ಬೆಂಬಲಿಸಿದರು. ಎಂದಿಗೂ ಸಹ ಅವರು ಸಾಮಾನ್ಯ ಭಾರತೀಯರ ಆಕಾಂಕ್ಷೆಗಳು, ಅಗತ್ಯಗಳು ಮತ್ತು ಬೇಡಿಕೆಗಳಿಗೆ ಅನುಗುಣವಾಗಿ ಮಾರ್ಗದರ್ಶನ ಮತ್ತು ರೂಪುಗೊಂಡ ಕಾಂಗ್ರೆಸ್ ನ್ಯಾಯಪತ್ರದ ವಿರುದ್ಧ ಮುಸ್ಲಿಂ ಲೀಗನ್ನು ನೆನಪಿಸಿಕೊಳ್ತಾ ಇದೆ ಅಂತ ಖರ್ಗೆ ಹೇಳಿದ್ದಾರೆ. ಮೋದಿ ಶಾ ಅವರ ಸೈದ್ಧಾಂತಿಕ ಪೂರ್ವಜರು 1942ರಲ್ಲಿ ಮಹಾತ್ಮ ಗಾಂಧಿಯವರ ಕ್ವಿಟ್ ಇಂಡಿಯಾ ಕರೆಯನ್ನು ವಿರೋಧಿಸಿದರು. ಇದು ಮೌಲಾನಾ ಆಜಾದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಚಳುವಳಿಯಾಗಿತ್ತು. ಪ್ರಸಾದ್ ಮುಖರ್ಜಿಯವರು 1940ರ ದಶಕದಲ್ಲಿ ಮುಸ್ಲಿಂ ಲೀಗ್ನೊಂದಿಗೆ ಸೇರಿಕೊಂಡು ಬಂಗಾಳ, ಸಿಂಧ್ ಮತ್ತು ವಾಯುವ್ಯ ಪ್ರಾಂತ್ಯದಲ್ಲಿ ತಮ್ಮ ಸರ್ಕಾರಗಳನ್ನು ಹೇಗೆ ರಚಿಸಿದ್ರು ಅನ್ನೋದು ಎಲ್ರಿಗೂ ತಿಳಿದಿದೆ ಅಂತ ಖರ್ಗೆ ತಿರುಗೇಟು ನೀಡಿದ್ದಾರೆ. 1942ರ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಹೇಗೆ ಹತ್ತಿಕ್ಕಬಹುದು ಮತ್ತು ಕಾಂಗ್ರೆಸ್ ಅನ್ನು ಹೇಗೆ ದಮನ ಮಾಡಬೇಕು ಅಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂದಿನ ಬ್ರಿಟಿಷ್ ಗವರ್ನರ್ಗೆ ಪತ್ರ ಬರೆದಿರಲಿಲ್ವಾ? ಇದಕ್ಕಾಗಿ ಭಾರತೀಯರು ಬ್ರಿಟಿಷರನ್ನು ನಂಬಬೇಕು ಅಂತ ಹೇಳೋದಾ ಅಂತ ಖರ್ಗೆ ಪ್ರಶ್ನಿಸಿದ್ದಾರೆ. ಮೋದಿ ಶಾ ಅವರ ನಾಮನಿರ್ದೇಶಿತ ಅಧ್ಯಕ್ಷರು ಇಂದು ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ. ಮೋದಿಯವರ ಭಾಷಣಗಳಲ್ಲಿ ಆರ್ಎಸ್ಎಸ್ನ ಗಬ್ಬನಾರ್ತಾ ಇದೆ. ಬಿಜೆಪಿಯ ಚುನಾವಣಾ ಗ್ರಾಫ್ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಆದ್ದರಿಂದ ಆರ್ಎಸ್ಎಸ್ ತನ್ನ ಆತ್ಮೀಯ ಸ್ನೇಹಿತ ಮುಸ್ಲಿಂ ಲೀಗನ್ನು ನೆನಪಿಸಿಕೊಳ್ಳೋಕೆ ಪ್ರಾರಂಭಿಸಿದೆ ಅಂತ ಟೀಕಿಸಿದ್ದಾರೆ. ಒಂದೇ ಒಂದು ಸತ್ಯ ಇದೆ, ಕಾಂಗ್ರೆಸ್ನ ನ್ಯಾಯಪತ್ರ ಭಾರತದ 140 ಕೋಟಿ ಜನರ ಭರವಸೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತೆ. ಅವರ ಸಂಯೋಜಿತ ಶಕ್ತಿ ಮೋದಿಜಿಯವರ 10 ವರ್ಷಗಳ ಅನ್ಯಾಯವನ್ನು ಕೊನೆಗೊಳಿಸುತ್ತೆ ಅಂತ ಖರ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಸೇರಿಕೊಂಡು ಈ ಹಿಂದೆ ಸರ್ಕಾರ ನಡೆಸಿದೆ. 1585 ಕ್ಷೇತ್ರಗಳಲ್ಲಿ ಈ ಎರಡೂ ಮಿತ್ರ ಪಕ್ಷಕ್ಕೆ 711 ಸೀಟ್ಗಳು ಲಭ್ಯವಾಗಿತ್ತು. 11 ಪ್ರಾಂತ್ಯಗಳಲ್ಲಿ 5ರಲ್ಲಿ ಬಹುಮತ ಪಡೆದಿದೆ. ಬಾಂಬೆಯಲ್ಲಿ ಬಹುಮತದ ಸಮೀಪದಲ್ಲಿತ್ತು. ಅದಾದ ಬಳಿಕ ಪ್ರಸ್ತುತ ಪಾಕಿಸ್ತಾನದ ಪಾಲಾಗಿರುವ ವಾಯುವ್ಯ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಹ ಬಂದಿತ್ತು. ಇನ್ನು ಗಮನಾರ್ಹ ವಿಷಯ ಏನು ಅಂತಂದ್ರೆ, ಭಾರತೀಯ ಮುಸ್ಲಿಮರ ಏಕೈಕ ಪ್ರತಿನಿಧಿ ಅಂತ ಹೇಳಿಕೊಂಡ ಮುಸ್ಲಿಂ ಲೀಗ್ ಚುನಾವಣೆಯಲ್ಲಿ ಹೀನಾಯವಾಗಿ ಪ್ರದರ್ಶನ ತೋರಿಸಿತ್ತು. ಪ್ರತ್ಯೇಕ ಮತದಾರರ ಅಡಿಯಲ್ಲಿ ಮುಸ್ಲಿಮರಿಗೆ ಹಂಚಿಕೆಯಾದ 482 ಸ್ಥಾನಗಳಲ್ಲಿ ಲೀಗ್ ಕೇವಲ 106 ಸ್ಥಾನವನ್ನು ಗೆದ್ದಿತ್ತು. ವಾಯುವ್ಯ ಪ್ರಾಂತ್ಯದಲ್ಲಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲುವಲ್ಲೂ ಸಹ ವಿಫಲ ಆಗಿತ್ತು. ಪಂಜಾಬ್ನ 84 ಮೀಸಲು ಕ್ಷೇತ್ರಗಳಲ್ಲಿ 2ರಲ್ಲಿ ಮಾತ್ರ ಇದು ಗೆದ್ದಿದ್ದು. ಸಿಂಧ್ನಲ್ಲಿ 33ರಲ್ಲಿ 3 ಕ್ಷೇತ್ರ ಮಾತ್ರ ಗೆದ್ದಿದೆ. ಇವೆಲ್ಲವೂ ಸಹ ಮುಸ್ಲಿಂ ಬಾಹುಳ್ಯ ಇರುವಂತಹ ಪ್ರಾಂತ್ಯಗಳಾಗಿದ್ವು. 1939 ಅಕ್ಟೋಬರ್ನಲ್ಲಿ ಎಲ್ಲ ಕಾಂಗ್ರೆಸ್ ಮಂತ್ರಿಗಳು ರಾಜೀನಾಮೆ ನೀಡಿದರು. ಕಾಂಗ್ರೆಸ್ ಮಂತ್ರಿಗಳ ರಾಜೀನಾಮೆಯು ಪ್ರಾಂತ್ಯಗಳಲ್ಲಿ ಭಾರೀ ರಾಜಕೀಯ ಸಮಸ್ಯೆಗೆ ಕಾರಣ ಆಯಿತು. ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಎರಡೂ ಕಾಂಗ್ರೆಸ್ ಅಧಿಕಾರವನ್ನು ಬಿಟ್ಟುಕೊಡುವಂಥ ನಿರ್ಧಾರದ ಬಗ್ಗೆ ರಾಜಕೀಯ ಅವಕಾಶಗಳನ್ನು ಕಂಡುಕೊಂಡಿತು. ಅಂತಿಮವಾಗಿ ಅವರು ಎರಡು ಮುಸ್ಲಿಂ ಬಹುಮತ ಪ್ರಾಂತ್ಯಗಳಾದಂಥ ಸಿಂಧ್ ಮತ್ತು NWFPಯನ್ನು ಮೈತ್ರಿ ಮಾಡಿಕೊಳ್ತಾರೆ. ಬಂಗಾಳದಲ್ಲಿ ಮಹಾಸಭಾವು ಇನ್ನೊಬ್ಬ ಮುಸ್ಲಿಂ ಕೋಮುವಾದಿ ಫಜಲ್ ಹುಕ್ ಮತ್ತು ಅವನ KPPಯನ್ನು ಬೆಂಬಲಿಸಿತು. ಗಮನಾರ್ಹವಾಗಿ ಸುಭಾಷ್ ಚಂದ್ರ ಬೋಸ್ ಸ್ಥಾಪಿಸಿದ ಫಾರ್ವರ್ಡ್ ಬ್ಲಾಕ್ ಈ ಒಕ್ಕೂಟವನ್ನು ಬೆಂಬಲಿಸಿತು. ಈ ಸಂದರ್ಭದಲ್ಲಿ ವೀರ ಅಂತ ಕರೆಯಲಾಗುವಂಥ ಸಾವರ್ಕರ್ ಅವರು ಕೆಲವೊಮ್ಮೆ ಸಮರ್ಥನೀಯ ರಾಜಿ ಮಾಡಬೇಕಾಗತ್ತೆ ಅಂತ ಹೇಳಿದರು. ಹಾಗಿದ್ದಾಗ ನೀವು ಎಂದಿಗೂ ಕೂಡ ಇತಿಹಾಸವನ್ನು ಮರೆಮಾಚೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಬಿ ಜೆ ಪಿ ಸರ್ಕಾರ ಮುಂದುವರೆದ್ರೆ ಸಂಪೂರ್ಣ ಇತಿಹಾಸವನ್ನು ತಿರುಚೋದು ಪಕ್ಕ ಆಗತ್ತೆ.
ಮುಸ್ಲಿಂ ಲೀಗ್ ಜೊತೆ ತಮಗೆ ಇದ್ದ ಸಂಬಂಧದ ಉಲ್ಲೇಖವನ್ನ ಇತಿಹಾಸ ಪುಸ್ತಕದಿಂದನೇ ತೆಗೆದುಹಾಕೋದಂತೂ ಗ್ಯಾರಂಟಿ. ಆದರೆ ಇತಿಹಾಸವನ್ನೇ ಬದಲಾಯಿಸುವ ಯಾವುದೇ ಪಕ್ಷವಾದರೂ ಅದು ನಿಮಗೆ ಉತ್ತಮ ಭವಿಷ್ಯವನ್ನು ನೀಡೋಕೆ ಸಾಧ್ಯ ಇಲ್ಲ ಅನ್ನೋದು ಜನರಿಗೆ ತಿಳಿಯೋದು ಅತಿ ಅಗತ್ಯ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈದಿನ.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.